ಮಂಗಳೂರಿನಲ್ಲಿ ಬಾಂಬ್ ಸ್ಫೋಟಿಸಿದ್ದ ಉಗ್ರ ಶಾರೀಕ್ ಉಡುಪಿ ಕೃಷ್ಣ ಮಠದ ಪರಿಸರದಲ್ಲಿ ಸಂಚಾರವನ್ನು ಮಾಡಿದ್ದ ಎಂಬ ಮಾಹಿತಿಯ ಆಧಾರದಲ್ಲಿ ತನಿಖೆಯನ್ನು ನಡೆಸಲಾಗಿತ್ತು. ಹೀಗಾಗಿ ಮಂಗಳೂರು ಪೊಲೀಸರು ಉಡುಪಿಗೆ ಬಂದು ತನಿಖೆಯನ್ನ ನಡೆಸಿ ಹೋಗಿದ್ರು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್ ಮಚ್ಚೇಂದ್ರ ಹಾಕಿ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅಕ್ಟೋಬರ್ ತಿಂಗಳಲ್ಲಿ ಒಂದು ಬಾರಿ ಈ ಭಾಗದಲ್ಲಿ ಆತ ಪ್ರವಾಸವನ್ನ ಮಾಡಿದ್ದ, ಆದರೆ ಉಡುಪಿ ಪೊಲೀಸರು ಈ ಪ್ರಕರಣದ ತನಿಖಾಧಿಕಾರಿಗಳು ಅಲ್ಲ ಎಂದು ಅಕ್ಷಯ್ ಹೇಳಿದ್ರು. ಅಲ್ಲದೆ ಈ ಬಗ್ಗೆ ಮಂಗಳೂರು ಪೊಲೀಸರೇ ವಿವರವಾದ ಮಾಹಿತಿಯನ್ನು ನೀಡುತ್ತಾರೆ ಎಂದರು. ಇನ್ನು ಉಡುಪಿಗೆ ಕಾರ್ಮಿಕರಾಗಿ ಬರುವವರ ದಾಖಲೆ ಸತ್ಯಾಸತ್ಯತೆ ಪರಿಶೀಲನೆ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಅವರು, ಮಲ್ಪೆ ಮೀನುಗಾರಿಕಾ ಬಂದರಿಗೆ ಹೊರ ರಾಜ್ಯಗಳಿಂದ ಅನೇಕ ಕಾರ್ಮಿಕರು ಬರ್ತಾರೆ. ಮೀನುಗಾರರ ಸಂಘಟನೆಗಳ ಜೊತೆ ನಾವು ಈಗಾಗಲೇ ಮಾತನಾಡಿದ್ದೇವೆ. ಮೀನುಗಾರಿಕಾ ಬೋಟುಗಳಲ್ಲಿ ಮತ್ತು ಮೀನು ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡಲು ಹೊರ ರಾಜ್ಯದ ಕಾರ್ಮಿಕರು ಹೆಚ್ಚಾಗಿ ಬರ್ತಾರೆ. ಬಲೆ ನೇಯುವ ಕಾರ್ಖಾನೆಗಳು, ಐಸ್ ಫ್ಯಾಕ್ಟರಿಗಳಲ್ಲಿ ದುಡಿಯುತ್ತಾರೆ. ಮೀನುಗಾರಿಕಾ ಸಂಘಟನೆಗಳು ಈ ಕಾರ್ಮಿಕರ ಎಲ್ಲಾ ವಿವರ ಸಂಗ್ರಹಿಸುವಂತೆ ಸೂಚಿಸಲಾಗಿದೆ. ತಾತ್ಕಾಲಿಕ ನೆಲೆಯಲ್ಲಿ ಕಾರ್ಮಿಕರು ಬಂದಿದ್ದರೂ ಕೂಡ ಮಾಹಿತಿ ಕಲೆ ಹಾಕಲಾಗುವುದು ಹಾಗೂ ಆಯಕಟ್ಟಿನ ಸ್ಥಳಗಳಲ್ಲಿ ಮತ್ತಷ್ಟು ಸಿಸಿ ಕ್ಯಾಮೆರಾವನ್ನು ಅಳವಡಿಸಲಾಗುವುದು ಎಂದರು. ದೇಗುಲದಲ್ಲಿ ಭದ್ರತೆ ನಿಯೋಜನೆ ಕ್ರಮವನ್ನು ಕೈಗೊಳ್ಳಲಾಗುವುದು. ದೇವಸ್ಥಾನಗಳನ್ನು ಒಳಗೊಂಡ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯನ್ನು ಮಾಡುತ್ತೇವೆ. ನಿಯಮಿತವಾಗಿ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸಲು ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದರು. ಆಗಿರೋ ಘಟನೆ ಸಂಬಂಧಪಟ್ಟಂತೆ ಹಲವಾರು ಬೆಳವಣಿಗೆಗಳು ನಾವು ನೋಡ್ತಾ ಇದ್ದೀವಿ. ಆಕ್ಟಿವಿಸ್ಟ್ ಯಾರಿದ್ದಾರೆ ಅವರು ಕೂಡ ಉಡುಪಿಗೆ ಬಂದು ಹೋಗಿರೋದು ಕೂಡ ಸುದ್ದಿ ತಾವೆಲ್ಲರೂ ಮಾಡಿದ್ದೀರಿ. ನಮಗೆ ಖಚಿತ ಮಾಹಿತಿ ಅನ್ನುವಂಥದ್ದು ಅಲ್ಲ, ಆದರೆ ತನಿಖೆಯಲ್ಲಿ ಕೆಲವು ಅಂಶಗಳು ಹೊರ ಬಂದಿರೋ ಪ್ರಕಾರ ಮಂಗಳೂರು ಸಿಟಿ ಪೊಲೀಸರು ಇಲ್ಲಿ ಬಂದುಬಿಟ್ಟು ಅವರು ಅಕ್ಟೋಬರ್ ತಿಂಗಳಲ್ಲಿ ಒಮ್ಮೆ ಈ ಭಾಗದಲ್ಲಿ ಪ್ರವಾಸ ಮಾಡಿರೋದು ಅವರಿಗೆ ಮಾಹಿತಿ ಬಂದ ಮೇಲೆ ಅವರು ಒಮ್ಮೆ ಬಂದು ಚೆಕ್ ಮಾಡಿ ಹೋಗಿದ್ದಾರೆ. ಹಲವಾರು ವ್ಯಕ್ತಿಗಳು ಲೇಬರ್ ಕೆಲಸಕ್ಕೆ ಆಗಲಿ ಅಥವಾ ಬೇರೆ ಬೇರೆ ಫೋರಂ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಬರ್ತಾ ಇರ್ತಾರೆ. ಎಸ್ಪೆಷಲಿ ಮಲ್ಪೆ ಬೀಚ್ ಅಥವಾ ಮಲ್ಪೆ ಬಂದರ್, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಅವರ ಫಿಷರೀಸ್ ದಿನ ಅಸೋಸಿಯೇಷನ್ ಇದೆ ಅವ್ರ ಜೊತೆಗೆ, ಫಿಷರ್ಮ್ಯಾನ್ಸ್ ಅಸೋಸಿಯೇಷನ್ ಜೊತೆಗೆ ಕೂಡ ಈ ವಿಚಾರನ ಚರ್ಚೆ ಮಾಡಿದ್ದೀವಿ. ಎರಡೂ ವಿಚಾರಗಳು ನಾವು ಗಮನಿಸಿದೀವಿ. ಒಂದು ಬೋಟ್ ಕೆಲಸಕ್ಕೆ, ಫಿಶಿಂಗ್ ಬೋಟ್ ಮೇಲೆ ಕೆಲಸಕ್ಕೆ ಹೋಗ್ಲಿಕ್ಕೆ ಹಲವಾರು ಜನ ಬರ್ತಾರೆ. ಸೆಕೆಂಡ್, ಫಿಶ್ ಫ್ಯಾಕ್ಟ್ರೀಸ್ಗೆ ಮತ್ತು ರಿಲೇಟೆಡ್ ವರ್ಕ್ ಜಾಬ್ ಏನಿದೆ, ಫಿಶ್ ರಿಪೇರ್, ಫಿಶ್ ಬೋಟ್ ರಿಪೇರ್ ಆಗಲಿ, ನೆಟ್ ಇಂಡಸ್ಟ್ರಿ ಆಗಲಿ, ಫ್ಯಾಕ್ಟ್ರೀಸ್ ಆಗಲಿ, ಫಿಶ್ ಪ್ರೊಸೆಸಿಂಗ್ ಫ್ಯಾಕ್ಟ್ರೀಸ್ ಆಗಲಿ, ಐಸ್ ಫ್ಯಾಕ್ಟ್ರೀಸ್ ಆಗಲಿ, ಅದಕ್ಕೆ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಎರಡು ಕೆಲಸಗಳ ಸಂಬಂಧಪಟ್ಟಂತೆ ಜನ ಇಲ್ಲಿ ಬರ್ತಾರೆ. ಸೊ ಅವರವರ ಅಸೋಸಿಯೇಷನ್ ಜೊತೆಗೆ ಮಾತಾಡಿ ಈಗಾಗಲೇ ಅವರೆಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ತಗೊಂಡು ಇಟ್ಕೋಬೇಕು. ಅವರು ಟೆಂಪರರಿ ಬಂದರೂ ಸಹ ಅದನ್ನು ಇಟ್ಕೊಂಡು ಅಸೋಸಿಯೇಷನ್ ಮೂಲಕ ನಮಗೆ ತಿಳಿಸ್ಬೇಕು ಅಂತ ಈಗಾಗಲೇ ಅವರಿಗೆ ಆ ಸಲಹೆಯನ್ನು ಕೊಟ್ಟಿದ್ದೀವಿ. ಈಗ ನಾವೇ ನೋಡ್ಬಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಹೊರಟಿದ್ದೀವಿ. ಅದರದ ಮೊದಲನೇ ಹಂತವಾಗಿ ನಾವು ಬರೀ CCTV ಕ್ಯಾಮೆರಾಸ್ ಮತ್ತು ಸ್ಮಾರ್ಟ್ ಸಿಗ್ನಲ್ಸ್ ಇನ್ಸ್ಟಾಲ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅದರಲ್ಲಿ ಕೂಡ ಈ ಫಿಷರಿ ಅಸೋಸಿಯೇಷನ್ದ ಎಲ್ಲ ಸದಸ್ಯರಿಗೆ ಮತ್ತು ರಿಪ್ರೆಸೆಂಟೇಟಿವ್ಸ್ಗೆ ನಾವು ಚರ್ಚೆಗೆ ಕರೆದು ಅವ್ರಿಗೂ ಕೂಡ ಫೀಡ್ಬ್ಯಾಕ್ ಇದ್ದಲ್ಲಿ ತಗೊಂಡು ಮುಂದಿನ ದಿನಗಳಲ್ಲಿ ಒಂದು ಟೆಕ್ನಾಲಜಿ ಬೇಸ್ಡ್ ಪ್ಲಾಟ್ಫಾರ್ಮ್ ಮೂಲಕ ಇವೆಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡುವಂಥದ್ದು ಮತ್ತು ಮಾನಿಟರ್ ಮಾಡುವಂಥದ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಡಿ ಸಿ ಸಾಹೇಬರ ನೇತೃತ್ವದಲ್ಲಿ ಆಗಲಿ ಆ ಸಭೆಗಳು ಆಗಿದೆ, ಅವ್ರಿಗೆ ಸ್ಟೇಕ್ ಹೋಲ್ಡರ್ಸ್ಗೆ ಕೂಡ ಕರೆದಿದ್ದೀವಿ. ಮತ್ತು ಆ ಟೆಕ್ನಿಕಲ್ ಟೀಮ್ ಏನಿದೆ, ಐಡೆಕ್ ಟೀಮ್, ಅವರು ಕೂಡ ಅವರೊಂದಿಗೆ ಮಾತಾಡಿ ನಮ್ಮದು ಕೂಡ ಸಲಹೆ ಸೂಚನೆ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ. ಎರಡನೇದು, ಮುಜರಾಯಿ ಇಲಾಖೆ ಬಿಟ್ಟು ಬೇರೆ ಟೆಂಪಲ್ಸು ಮತ್ತು ಬೇರೆ ಪಬ್ಲಿಕ್ ಪ್ಲೇಸಸ್ ಎಲ್ಲಿ ಫುಟ್ಫಾಲ್ ಹೆಚ್ಚು ಇದೆ, ಹೆಚ್ಚು ಸಂಖ್ಯೆಯಲ್ಲಿ ಜನ ಪರ್ ಡೇ ವಿಸಿಟ್ ಮಾಡ್ತಾರೆ, ಅವರಿಗೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ನಿಟ್ಟಿನಲ್ಲಿ ಇನ್ನೇನು ಡೈರೆಕ್ಷನ್ಸ್ ಇದೆ, ಆ ಡೈರೆಕ್ಷನ್ಸ್ ಕೂಡ ಅವರಿಗೆ ತಿಳಿಸ್ಲಿಕ್ಕೆ ಶೀಘ್ರದಲ್ಲೇ ಒಂದು ಮೀಟಿಂಗ್ ಮಾಡಿ ಅವರೆಲ್ಲರಿಗೆ ವಿಚಾರ ತಿಳಿಸುವಂಥದ್ದು ಕೂಡ ನಾವು ಈಗಲೇ ಮಾತಾಡಿದ್ದೀವಿ.